ನೀನು ನೀನು ಒಂದತರ ನೆವರ್ ಮೈಂಡ್ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಗ ನಗ ನಗ್ತಾ ಇರ್ತೀಯ ಈಗ ಟೆನ್ಷನ್ ಫ್ರೀ ಆಗಿದೀವಿ ಈಗ ನೋಡಿದ್ರೆ ಮುಖ ಸಿಂಡಿಸ್ಕೊಂಡಿದ್ಯಾ ಏನಣ್ಣ ನಿನಗೆ ಚಿಂತೆ ತಂಗಿಯಮ್ಮ ಅದು ಓ ಹೋ 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 ಗೊತ್ತಾಯ್ತು ಬಿಡು ಏನು ನೀನಾದ್ರೆ ಮಾತು ಮಾತಿಗೂ ನನ್ನನ್ನ ಹೊಗಳ್ತಾ ಇರ್ತೀಯ ಆ ಮಾತಲ್ಲೇ ನನ್ನನ್ನ ಅಟ್ಟಕ್ಕೆ ಏರ್ಸಿ ಅದೇ ಅಟ್ಟದ ಮೇಲೆ ಕೂರಿಸ್ತೀಯ ಆದ್ರೆ ನೀನು ಇಷ್ಟೆಲ್ಲ ಕೆಲಸ ಮಾಡಿದ್ರು ನಾನು ನಿನ್ನನ್ನ ಹೊಗಳಲಿಲ್ಲ ಅಂತ ನಿನಗೆ ಬೇಜಾರ್ ಆಗ್ತಿದ್ಯಾ ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ತಾರಾ ಅಣ್ಣ ನಾನು ನಿನಗೆ ಹೊಗಳ್ತೀನಿ ಅಣ್ಣ ನೀನು ಸೂಪರ್ ಇಲ್ಲ ನೀನು ಹೊಗಳಬೇಕು ಅಂತ ನನಗೆ ಏನು ಎಕ್ಸ್‌ಪೆಕ್ಟೇಷನ್ ಇಲ್ಲ ಯಾಕಂದ್ರೆ ನೀನು ಹೊಗಳದೆ ಅಂತ ನಾನು ಖುಷಿ ಪಡುವಷ್ಟರಲ್ಲಿ ನೀನು ನನ್ನ ಕೆನ್ನೆ ಊದಿಸಿರ್ತೀಯ ಅನುಭವ ಆಗಿದೆ ನನಗೆ ಅದು ಅದು ಬಿಟ್ಟಾಕೋ ನನಗೆ ಒಂದು ಡೌಟ್ ತಂಗೆವ ಡೌಟ್ ಏನದು ಆ ಗೀತಂಗೆ ಏನಾದರೂ ವಿಷಯ ಗೊತ್ತಾಗಿದ್ರೆ ಗೊತ್ತಾಗಿರುತ್ತೆ ಅಂತೀಯ ಒಂದು ವೇಳೆ ಗೊತ್ತಾಗಿದ್ದಿದ್ರೆ ಸುಮ್ಮನೆ ಇರೋ ಜಾತಿನ ಅದು ಫುಲ್ ರೆಬೆಲ್ ಆಗಿ ರೊಚ್ಚಿಗೆದ್ದು ನನ್ನ ಮನೆ ತನಕ ಬಂದು ಏಯ್ ಭಾನುಮತಿ ಅಂತ ಕೂಗಿ ನಿನ್ನ ಬಗ್ಗೆ ಎಲ್ಲಾ ಸತ್ಯನೋ ನನಗೆ ಗೊತ್ತಾಯ್ತು ಅಂತ ಒದ್ರಿ ನನಗೆ ಗೊತ್ತಿರೋ ಸತ್ಯನ ನಾನು ವಿಜಿಗೆ ಹೇಳ್ತೀನಿ ಇಡಿ ಪ್ರಪಂಚಕ್ಕೆ ಹೇಳ್ತೀನಿ ನಿನ್ನನ್ನ ಕಂಬಿ ಏಣ್ಸೋ ಹಾಗೆ ಮಾಡ್ತೀನಿ ಅದು ಇದು ಅಂತ ಆವಾಜ್ ಹಾಕಿ ತೊಡೆ ತಟ್ಟಿ ಒಂದಷ್ಟು ಬಿಲ್ಡ್ ಅಪ್ ತಗೊಂಡು ಹೋಗಿರೋಳು ಹಂಗಂತೀಯ ಎಸ್ ಅಣ್ಣ ಡ್ಯಾನಿಯಲ್ ನಮ್ಮ ಬಗ್ಗೆ ಅವಳ ಹತ್ರ ಏನು ಹೇಳಿರಲ್ಲ ಒಂದು ವೇಳೆ ಹೇಳಿದ್ರೆ ಅವಳು ಸುಮ್ಮನೆ ಇರ್ತಾನೋ ಇರಲಿಲ್ಲ ಯಾಕಂದ್ರೆ ಇದು ಕಠೋರವಾದ ಸತ್ಯ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರೋಳು ಅಲ್ಲ ಅದಿ ಸರಿ ಹಂಗಾದ್ರೆ ಹಾ ಸಮಾಧಾನ ಓಕೆ ವಿ ವಿಲ್ ವೇಟ್ ಅಂಡ್ ವಾಚ್ ಇನ್ನೂ ಒಂದು ದಿನ ಕಾಯಣ ಅವಳಿಗೆ ಒಂದು ವೇಳೆ ಸತ್ಯ ಗೊತ್ತಾಗಿದೆ ಅಂದ್ರೆ ಅವಳು ನಮ್ಮ ಮನೆಗೆ ಕಾಲಿಡ್ತಾಳೆ ಅವಳು ಒಂದು ವೇಳೆ ಕಾಲಿಡಲಿಲ್ಲ ಅಂದ್ರೆ ಅವಳಿಗೆ ಸತ್ಯ ಗೊತ್ತಾಗಿಲ್ಲ ಅಂತ ಅರ್ಥ ಯೋಗಿ ಬ್ರೋ ಸಿಕ್ತೀನಿ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂದ್ರು ಆದ್ರೆ ನೋಡಿದ್ರೆ ಇನ್ನು ಬಂದೇ ಇಲ್ವಲ್ಲ ಅವರು ಗುಡ್ ನ್ಯೂಸ್ ಅಂದಿಲ್ಲ ಏನದು ಸ್ಟ್ಯಾಂಡ್ ಆಗ್ತೀನಿ ಯಾರು ಓಕೆ ಆಯ್ತು ಸವಿತಾರಪ್ಪ ಸವಿತಾರನ್ನ ಕೊಟ್ಟು ಮದುವೆ ಮಾಡಕ್ ಒಪ್ಪಿ ಮದುವೆನು ಫಿಕ್ಸ್ ಮಾಡ್ಕೊಟ್ರು ಎಲ್ಲ ಆಗಿದ್ದು ನಿಮ್ಮಿಂದ ಗೀತಾ ವಿಜಯಿಂದ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು ಕಂಡ್ರು ನೋಡಿ ಬ್ರೋ ಗೀತಾ ವಿಜಯಿಂದ ನಿಮ್ ಮದುವೆನ ಫಿಕ್ಸ್ ಆಯ್ತು ನಿಮ್ ಲೈಫು ಸೆಟ್ಲ್ ಆಯ್ತು ಆದ್ರೆ ಪಾಪ ಅವರಿಬ್ರು ಲೈಫೇ ಸೆಟ್ಲ್ ಆಗಿಲ್ವಲ್ಲ ಈ ವಿಷಯದ ಬಗ್ಗೆ ನಂಗೂ ಬೇಜಾರಿದೆ ಬ್ರೋ ವಿಜಯ್ ನಮ್ಮ ಮೇಲೆನ ತಪ್ಪು ತಿಳ್ಕೊಂಡ ಗೀತಾ ಅಂದ್ರೆ ಗುರುರ್ ಅಂತಾನೆ ನಾವೇನ್ ಮಾಡೋದು ಬ್ರೋ ನಂಗೊಂದು ಐಡಿಯಾ ಬರ್ತಿದೆ ನಿಮ್ಮ ಮದ್ವೆಗೆ ಅವರಿಬ್ರು ಇನ್ವೈಟ್ ಮಾಡಿ ಅವರಿಬ್ರು ಬರೋ ತರ ಮಾಡಿ ನಿಮ್ಮ ಮದ್ವೆ ಮಂಟಪನೇ ಅವರಿಬ್ರು ಕಾಂಪ್ರೋ ಆಗೋ ಜಾಗ ಆಗಿರ್ಬೇಕು ಏನಂತೀರಾ ಹಾ ಇದು ಒಳ್ಳೆ ಐಡಿಯಾನೇ ಬ್ರೋ ಹೌದೌದು ನಿಮ್ ಮದ್ವೆನ ನೆಪವಾಗಿಟ್ಕೊಂಡು ಅವರಿಬ್ರು ಒಂದ್ ಮಾಡ್ಬೋದಲ್ವಾ ಸೂಪರ್ ಐಡಿಯಾ ಬ್ರೋ ಇದು ನಮ್ಮ ಮದುವೆ ನಡೀತಿರೋದ ರಾಮನಗರದಲ್ಲಿ ಅವ್ರು ನಮ್ಮ ಊರಿಗೆ ಬಂದ್ರೆ ಜೋಡಿಯಾಗಿ ಬೆಂಗಳೂರಿಗೆ ವಾಪಸ್ ಬರ್ಬೇಕು ಹಂಗ ಮಾಡೋಣ ಏನಂತೀರಾ ಸೂಪರ್ ನಮ್ಗೆ ಪ್ಲಾನ್ ಓಕೆ ಆದ್ರೆ ಗೀತಾ ಬರ್ತಾಳೆ ಅನ್ನೋ ವಿಷಯ ಗೊತ್ತಾದ್ರೆ ವಿಜಿ ಬರಲ್ಲ ಇಬ್ರು ಒಟ್ಟಿಗೆ ಕರ್ಕೊಂಡೋಗೋದ್ ತುಂಬಾ ಕಷ್ಟ ಇದೆ ಯೋಗಿ ಬ್ರೋ ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ ಗೀತಾ ಬರ್ತದಾಳೆ ಅಂತ ವಿಜಿ ಹೇಳೋದ್ ಬೇಡ ವಿಜಿ ಬರ್ತಾವನೆ ಅಂತ ಗೀತಾ ಹೇಳೋದ್ ಬೇಡ ಹೆಂಗೆ ಇದು ವರ್ಕೌಟ್ ಆಗುತ್ತೆ ಬ್ರೋ ನಮ್ಗಿದು ಓಕೆ ಇಬ್ರಿಗೂ ಸುಳ್ಳು ಹೇಳಿ ಕರ್ಕೊಂಡು ಹೋಗೋಣ ಯಾಕಂದ್ರೆ 100 ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿಸು ಅಂತ ಹೇಳ್ತಾರೆ ದೊಡ್ಡವರು ಅಲ್ವಾ ಸರಿ ಈಗ ಅವ್ರ ಕಾಲಕ್ ಬಿದ್ದಾದ್ರೂ ಸರಿ ಅವ್ರಿಬ್ರನ್ನ ಮದ್ವೆಗೆ ಬರೋ ತರ ಮಾಡ್ಬೇಕು ಏನಂತೀರಾ ಮಾಡೋಣ ಬ್ರೋ ಅದಕ್ಕೆ ನಾನಿಲ್ವಾ ನನ್ನ ಮದುವೆ ಒಟ್ಟಿನಲ್ಲಿ ಅವ್ರು ಬರ್ಬೇಕಷ್ಟೇ ನಡ್ರಿ ಹೋಗೋಣ ನೀವು ಇಲ್ಲೇ ನಿಂತೀರಿ ನಾನು ಹೋಗಿ ಆಡಿಸ್ ತಗೋಬರ್ತೀನಿ
ನನಗೆ ಇನ್ಫಾರ್ಮೇಶನ್ ಕೊಡಕ್ ಬಂದು ಅನ್ಯಾಯವಾಗಿ ಅವನ ಜೀವನೇ ಕಳ್ಕೊಂಡ್ಬಿಟ್ಟ. ಸಮಾಧಾನ ಮಾಡ್ಕೊಳ್ಳಮ್ಮ ಗೀತಾ, ಈಗ ನಿನಗೆ ಖಾತ್ರಿ ಆಯ್ತಲ್ಲ, ಭಾನುಮತಿ ಬರೀ ಕೆಟ್ಟವಳಲ್ಲ ಕೊಲೆ ಪಾತಿಕೆ ಅಂತ, ಅವಳು ಸುಧಾನ ಸಾಯಿಸಿರೋದಕ್ಕೆ ಸಾಕ್ಷಿ ಇದೆ. ಆದ್ರೆ ಅದು ನಿನ್ ಕೈಗೆ ಸಿಗ್ತಾ ಇಲ್ಲ. ಆ ಭಾನುಮತಿ ಆ ಸಾಕ್ಷಿ ಸಿಗ್ಬಾರ್ದು ಅಂತಾನೆ ಡ್ಯಾನಿಯಲ್ನ ಸಾಯಿಸಿದಾಳೆ. ನನಗತ್ತು ಅವಳನ್ನ ನೆನೆಸ್ಕೊಂಡ್ರೆ ಸಿಕ್ಕಿ ಹಾಕ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ನನಗೂ ಅಷ್ಟೇ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಆ ಭಾನುಮತಿಗೆ ಉಚ್ಚ ಬಿಡ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಯಾವ್ದಕ್ಕೂ ನಿಮ್ ಹತ್ರ ಒಂದ್ಸಲ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೆ ಕೆಲಸ ಮಾಡ್ದೆ ಗೀತಾ. ನೀ ಇಲ್ಲಿಗೆ ಬರ್ದೆ ಅವಳ ಹತ್ರ ಏನಾದ್ರೂ ಹೋಗಿದ್ರೆ ಅದು ಬೇರೆ ತರನೇ ಆಗ್ತಿತ್ತು. ಯಾಕಂದ್ರೆ ಅವಳು ಸರಿ ಇಲ್ಲ, ಅವಳು ಒಂಥರ ಹೂಸರು ಬಳ್ಳಿ, ಹೇಗ್ ಬೇಕಾದ್ರೂ ಬಣ್ಣ ಬದಲಾಯಿಸ್ಬಿಡ್ತಾಳೆ. ಅವಳ ಹತ್ರ ನೀನು ತುಂಬಾ ಹುಷಾರಾಗಿರ್ಬೇಕು. ಸರಿ, ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಇವಾಗ? ನೋಡ್ ಗೀತಾ, ನನಗಾಗಿರೋ ತರನೇ ನಿನಗೂ ಆಗ್ಬಾರ್ದು. ನೀನು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಇಡಬೇಕು. ಅವಳು ಮುಂದೆ ನಿನಗೆ ವಿಷಯ ಗೊತ್ತಾಗಿದೆ ಅನ್ನೋ ಥರ ಇರಬೇಡ. ಭಾನುಮತಿ ಸುಧಾನ್ ಸಾಯಿಸಿರೋ ವಿಡಿಯೋ ಇದೆ, ಅದು ನಿನಗೆ ಬೇಕು, ಅದನ್ನು ನಿನ್ನ ಹುಡುಕು. ಅದಕ್ಕೂ ಮುಂಚೆ ನೀನು ಸುಧಾನ್ ಹುಡುಕ್ಬೇಕು. ಯಾಕಂದ್ರೆ ಸತ್ತಿದ್ದಾಳೆ ಅಂತ ಅನ್ಕೊಂಡಿರೋ ಸುಧಾ ಬದುಕಿದ್ದಾಳೆ. ನನಗೆ ನಿನಗೆ ಗೊತ್ತಿರೋ ಈ ವಿಷಯ ಆ ಭಾನುಮತಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ನಮಗಿಂತ ಮುಂಚೆ ಸುಧಾನ ಹುಡುಕಿ ಅವಳವಳನ್ನ ಸಾಯಿಸ್ಬಿಡ್ತಾಳೆ. ನೀನು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಮೊದಲು ಸುಧಾನ ಹುಡುಕು. ಸುಧಾ ಏನಾದರೂ ಸಿಕ್ಕಿದ್ರೆ ಆ ಭಾನುಮತಿಗೆ ನಾವು ಸಮಾಧಿ ಕಟ್ಬೋದು. ಸರಿ, ನಾನು ಹುಡುಕ್ತೀನಿ. ಸುಧಾರಣಿ ಅತ್ತೆನ ಹುಡುಕ್ತೇನೆ. ಹಾಯ್ ಆಂಟಿ. ಹಾಯ್ ಆಂಟಿ. ನಮಸ್ತೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹಾ, ಚೆನ್ನಾಗಿದ್ದೀನಿ. ಕುಡಿಯಕ್ಕೆ ಏನ್ ತಗೋತೀರಾ? ಏನ್ ಬೇಡಮ್ಮ, ನಮ್ದೆಲ್ಲ ಆಯ್ತು. ಗೀತಾನ ಕರೀರಿ ಅಮ್ಮ. ಅವಳು ಒಳಗಿದ್ದಾಳೆ, ಏನ್ ವಿಷಯ? ವಿಷಯ ಏನು ಅಂದ್ರೆ, ನಮ್ ಯೋಗಿ ಬ್ರೋದು ಮದ್ವೆ ಫಿಕ್ಸ್ ಆಗಿದೆ. ಹೌದಾ, ಸಂತೋಷ ಗಣಪ. ರಾಮನಗರದಲ್ಲಿ ಮದ್ವೆ, ಅದಕ್ಕೆ ನಾವೆಲ್ಲರೂ ಹೋಗೋಣ ಅನ್ಕೊಂಡಿದೀವ ಆಂಟಿ. ಒಳ್ಳೇದು, ಹೇಗೂ ಕಾಲೇಜ್ ಇಲ್ಲ, ಹೋಗ್ಬಿಟ್ಟು ಬನ್ನಿ. ನಾವು ನಮ್ ಜೊತೆ ಗೀತಾನು ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀವಿ. ಅಮ್ಮ ಕಾರ್ಡ್ ತಗೊಳ್ಳಿ. ಆಮೇಲೆ ಗೀತಾ, ನೀವು ತಪ್ಪದೇ ನನ್ ಮದುವೆ ಬಂದ್ಬಿಡ್ಬೇಕಮ್ಮ. ಆಂಟಿ ನೀವು ಬಂದ್ರು ಖುಷಿನೇ. ಅರೆ ಗೀತಾ ನಮ್ ಜೊತೆ ಕಳ್ಸ್ಕೊಟ್ಬಿಡಿ ಆಂಟಿ. ಇಲ್ಲಮ್ಮ, ಗೀತನ್ ನಾನು ಎಲ್ಲಿಗೂ ಕಳ್ಸಲ್ಲ. ಹಾಯ್. ಹಾಯ್ ಬ್ರೋ, ಯಾವಾಗ ಬಂದ್ರಿ? ಏನ್ರೇ ನಿಮ್ ಫ್ರೆಂಡ್ಸ್ ನಾನಾ ನಮ್ಮ ಅಮ್ಮನ ನನ್ ರೂಮಿಗ್ ಬಂದು ಹಾಯ್ ಹೇಳಕ್ಬಿಟ್ಟು ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ದೀರಲ್ಲ. ನಿನ್ನ ನೋಡೋಣ ಅಂತಾನೆ ಬಂದ್ರಿ ಕಣೆ. ಏನ್ ವಿಷಯ? ನನ್ ಮದುವೆ ಫಿಕ್ಸ್ ಆಯ್ತು ಕಣಮ್ಮ. ಓ ವಾವ್, ಕಂಗ್ರಾಟ್ಸ್ ಬ್ರೋ. ಥ್ಯಾಂಕ್ಸ್. ನಾವೆಲ್ರು ಹೋಗ್ತಾ ಇದೀವಿ ಆಂಟಿ ಹತ್ರ ನಿನ್ನ ಕಳ್ಸು ಅಂತ ಕೇಳ್ತಿದೀವಿ. ಆದ್ರೆ ಆಂಟಿ ನಿನ್ನ ಕಳಿಸಲ್ಲ ಅಂತ ಹೇಳ್ತಿದಾರೆ. ನಾ ಹೇಳ್ದೆ ಅಲ್ವಾ, ಗೀತಾ ಎಲ್ಲಿಗೂ ಬರಲ್ಲ. ಅಮ್ಮ ಪ್ಲೀಸ್, ನನ್ ಮದುವೆ ಆಗ್ತಿರೋದೆ ಗೀತಾನಿಂದ, ಅವಳೇ ಬರ್ತಿದ್ರಿ ಹೇಗಮ್ಮ? ಗೀತಾ, ನೀ ನನ್ ಮದುವೆ ಬರ್ಲೇಬೇಕಮ್ಮ. ಸಾರಿ ಬ್ರೋ, ನನಗೂ ಮದ್ವೆಗೆ ಬರಕ್ ಇಂಟ್ರೆಸ್ಟ್ ಇಲ್ಲ. ಯಾಕೆ ಗೀತಾ? ಸಾರಿ ಕಣೆ, ಈ ಟೈಮಲ್ಲಿ ಮದ್ವೆ ಅದು ಇದು ಅಂತ ಬಂದ್ರೆ ಅದು ಸರಿ ಹೋಗಲ್ಲ. ನಾನು ಬಂದ್ರೆ ಜನರು ಏನೇನೋ ಮಾತಾಡ್ತಾರೆ, ನನಗೆ ಜನರು ಮತ್ತೆ ಲೆಕ್ಕಕ್ಕಿಲ್ಲ. ಆದ್ರೆ ನನ್ನ ಜೊತೆ ಇರೋ ನಿಮಗೆ ಒಂಥರ ಮುಜುಗರ. ಗೀತಾ ನೀನ್ ನಮ್ಮ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ನಮಗೆ ಹೆಮ್ಮೆ ಕಣೆ. ಮುಜುಗರ ಏನೂ ಇಲ್ಲ ಇರ್ಬೋದು, ಆದರೆ ಈ ಕೇಸ್ ಮುಗಿಯೋ ತನಕ ನನ್ನ ಪೊಲೀಸರು ಎಲ್ಲೂ ಹೋಗಕ್ಕೆ ಬಿಡಲ್ಲ. ಏನೇ ನೀನು ಗೀತಾ? ಏ ಸಿಂಕು, ಅವಳೇ ಬರಲ್ಲ ಅಂತ ಹೇಳ್ತಿದ್ದಾಳೆ ತಾನೆ, ಸ್ವಲ್ಪ ದಿನ ಕಳೀಲಿ, ಆಮೇಲೆ ಎಲ್ಲ ಕಡೆ ಬರ್ತಾಳೆ. ಹೌದು ಕಣ್ರೆ, ನಾನು ಬಂದರೆ ಅಮ್ಮಂಗೂ ಒಂಥರ ಟೆನ್ಷನ್, ಅದಕ್ಕೆ ನಾನು ಬರಲ್ಲ. ನೀವು ಹೋಗಿ ಬನ್ನಿ. ಯೋಗಿ ಬ್ರೋ, ನೀವೇನೂ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಮದುವೆ ಚೆನ್ನಾಗಾಗತ್ತೆ. ಸರಿ ಬಿಡು ಗೀತಾ, ರಾಮನಗರದಲ್ಲಿ ಮದುವೆ ಇತ್ತು, ಮದುವೆ ಮುಗಿಸ್ಕೊಂಡು ಎರಡು ದಿನ ಸುತ್ತಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ವಿ.
ನೀನ್ ಕೈ ಕೊಟ್ಟಿಯಲ್ಲ ನಡಿ ಸಿಂಕು ನಡಿ ಬ್ರೋ ಒಂದು ನಿಮಿಷ ನಿಮಿಷ ಮದುವೆ ರಾಮನಗರದಲ್ಲ ರಾಮನಗರದಲ್ಲೇ ಅಮ್ಮ ಇನ್ವಿಟೇಷನ್ ಕೊಡಿ ಅವ್ರು ಹೇಳಿದ ಪ್ರಕಾರ ಸುಧಾರಾಣಿ ಅವರು ರಾಮನಗರ ಜೈಲಿಗೆ ಬಂದಿದ್ದಾರೆ ಅಂದ್ರೆ ಅವರು ರಾಮನಗರ ಸುತ್ತಮುತ್ತನೇ ಇರಬೇಕು ನಿಮಗೆ ಯಾರು ಸಹಾಯ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಮದುವೆಗೆ ಬರ್ತೀನಿ ಗೀತಾ ಮದುವೆಗೆ ಹೋಗ್ತೀಯಾ ಹೋನಮ್ಮ ಈ ತರ ಮತ್ತೆ ನಾ ಫ್ರೆಂಡ್ಸ್ ಎಲ್ಲ ಯಾವಾಗ ಸೇರ್ತೀವೋ ಏನೋ ಆಮೇಲೆ ಜಾಬ್ ಗೀಬು ಅಂತ ಬಿಸಿ ಆಗಿ ಹೋಗ್ತೀವಿ ಎಲ್ಲೂ ಹೋಗಕ್ಕಾಗಲ್ಲ ನಾನು ಹೋದ್ರೆ ಯೋಗಿಬ್ರಿಗೂ ಖುಷಿ ಆಗುತ್ತೆ ಬೇಡಮ್ಮ ನಿಮ್ಮ ಅಪ್ಪನ ಗೊತ್ತಾದ್ರೆ ಸುಮ್ಮನೆ ರೇಗಾಡ್ತಾರೆ ಯಾಕಮ್ಮ ನಾನು ಎಲ್ಲದಕ್ಕೂ ತಡಿತ್ಯಾ ಅಲ್ವೇ ಇಷ್ಟೊತ್ತು ನೀನೇ ಹೋಗಲ್ಲ ಅಂತ ಹೇಳ್ದೆ ಅದು ಅಲ್ಲದೆ ಪೊಲೀಸ್ ಅವರು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ದೆ ಈಗ ಹೇಗೆ ಹೋಗ್ತೀಯಾ ಪೊಲೀಸ್ ಅವರಿಗೆ ಸರಿಯಾದ ರೀಸನ್ ಕೊಟ್ರೆ ಹೋಗಬೇಕಾಗಿರೋ ಅಗತ್ಯ ಇದ್ರೆ ಹೋಗು ಅಂದಿದ್ದಾರೆ ನಾನು ಹೋಗಿ ಬರ್ತೀನಮ್ಮ ಹೇ ನೀವಿಬ್ರು ರೆಡಿ ಆಗ್ರೆ ನಾನು ಮಧ್ಯಕ್ಕೆ ಬರ್ತೀನಿ ನಮ್ಮ ಅಮ್ಮನ ನಾನು ಒಪ್ಪಿಸ್ತೀನಿ ಥ್ಯಾಂಕ್ ಯು ಕಣೆ ಬರೋದಕ್ಕೆ ಒಪ್ಪಂಡಿಯಲ್ಲ ನನ್ನ ಮಾತೆ ಕೇಳಲ್ಲ ಅಲ್ವಾ ನೀನು ಅಮ್ಮ ಅಪ್ಪ ಬೈತಾರಂತ ನೀನು ಟೆನ್ಷನ್ ಮಾಡ್ಕೋಬೇಡ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ವಿಜಿ ಫಾರ್ಮ್ ಹೌಸ್ಗೆ ಯಾವತ್ತು ಹೋಗಬೇಕು ಅಂದ್ಕೊಂಡಿದ್ಯಾ ಇನ್ನು ಹೋಗೋದ ಬೇಡ ಅಂತ ಯೋಚನೆ ಮಾಡಿಲ್ಲ ಅಮ್ಮ ಸ್ವಲ್ಪ ದಿವಸ ಹೋಗ್ಬಿಟ್ಟು ಬಾ ಕಂದ ನಿನ್ನ ಮನಸ್ಸು ಹಗುರ ಆಗುತ್ತೆ ಆದರೆ ಆದಷ್ಟು ಬೇಗ ಹೋಗ್ಬಿಟ್ಟು ಬಾ ಮಳೆ ಶುರುವಾಗ್ಬಿಡುತ್ತೆ ಸರಿ ಅಮ್ಮ ಹಾಯ್ ಬ್ರೋ ಹಾಯ್ ವಿಜಿ ಹಾಯ್ ಏನು ಎಲ್ಲರೂ ಊಟಕ್ಕೆ ಬಂದ್ಬಿಟ್ಟಿದ್ದೀರಾ ಥ್ಯಾಂಕ್ಸ್ ಬ್ರೋ ನನ್ನ ಎರಡು ಫಿಲ್ಮ್ ಮುಗಿಸ್ಕೊಟ್ಟಕ್ಕೆ ಏ ಥ್ಯಾಂಕ್ಸ್ ಅಲ್ಲ ಯಾಕೆ ಬ್ರೋ ಬನ್ನಿ ಕೂತ್ಕೊಳ್ಳಿ ಬನ್ನಿ ಮೇಡಮ್ ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ ಏನು ವಿಶೇಷ ಡೈರೆಕ್ಟ್ರು ಬಂದವ್ರೆ ವಿಶೇಷ ಇದೆ ಅಂಕಲ್ ಅದನ್ನ ನಮ್ಮ ಯೋಗಿಬ್ರು ಹೇಳ್ತಾರೆ ವಿಜಿ ನೀನು ನಂಗೆ ಹೆಲ್ಪ್ ಮಾಡಿದೆ ಅದಕ್ಕೆ ನಂಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಮಾವ ಸವಿತಾ ನನಗೆ ಕೊಟ್ಟು ಮದುವೆ ಮಾಡೋಕೆ ಒಪ್ಕೊಂಡ್ಬಿಟ್ರು ಬ್ರೋ ವಾವ್ ಕಂಗ್ರೆಸ್ ಬ್ರೋ ಥ್ಯಾಂಕ್ಸ್ ಬ್ರೋ ಆಮೇಲೆ ಮದುವೆ ಸಡನ್ನಾಗಿ ಫಿಕ್ಸ್ ಆಗ್ಬಿಡ್ತು ನೀನು ಮಿಸ್ ಮಾಡಿದ್ರೆ ಬರಬೇಕಪ್ಪ ಕಾರ್ಡ್ ತಗೋ ಮೇಡಮ್ ನೀವು ಬರಬೇಕು ಸರ್ ನೀವು ತಪ್ಪದೆ ಬರ್ಬೇಕು ಸರ್ ನೀವೇ ಸರ್ ವಿಜಯ್ ರಾಮನಗರದಲ್ಲಿ ಮದ್ವೆ ನಾವೆಲ್ಲರೂ ಹೋಗೋಣ ವಾ ಸಾರಿ ಕಣ್ರೋ ನಾನು ಬರಲ್ಲ ಬರಲ್ವಾ ಯಾಕೆ ವಿಜಯ್ ನನ್ನ ಮನ್ಸು ಸರಿ ಇಲ್ಲ ವಿಜಯ್ ಹಾಗೆ ಹೇಳ್ಬೇಡವೋ ನೀನು ಬರಲೇಬೇಕು ಕಣೋ ಸಾರಿ ಕಣ್ರೋ ನಾನೀಗ ಮದ್ವೆಗೆ ಬರೋ ಮೈಂಡ್ ಸೆಟ್ ಅಲ್ಲಿಲ್ಲ ನೀವು ಹೋಗಿ ಬನ್ನಿ ಇವಾಗ ಏನು ಕೆಲಸ ಬರದೇ ಇರೋದಕ್ಕೆ ನಮಗೆ ವೆಕೇಷನ್ ಅಲ್ವಾ ಕೆಲಸದ ಕಾರಣ ಅಲ್ಲ ನನ್ನ ಮನ್ಸು ಸರಿ ಇಲ್ಲ ಅಷ್ಟೇ ಮದ್ವೆ ಮನೇಲಿ ಓಡಾಡಿದ್ರೆ ನಿನ್ ಮನ್ಸು ಸರಿ ಹೋಗುತ್ತೋ ನೀನ್ ಬಾರೋ ಆಂಟಿಗೆ ನಾವು ಹೇಳ್ತೀವಿ ಅಲ್ವಾ ಆಂಟಿ ಮೇಡಮ್ ದಯವಿಟ್ಟು ವಿಜಿ ನನ್ನ ಮದುವೆ ಕಳಿಸ್ಕೊಡಿ ಮೇಡಮ್ ಪ್ಲೀಸ್ ಮೇಡಮ್ ರೀ ಮಾತಿಗೆ ಮುಂಚೆ ಕಾಲಿಗೆ ಬೀಳ್ತಿರಲ್ರಿ ಎದ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮೇಡಮ್ ನಾನು ಮದುವೆ ಆಗ ಕಾರಣನೇ ವಿಜಿ ನನ್ನ ಮದುವೆ ಅವನೇ ಇಲ್ಲ ಅಂದ್ರೆ ಹೆಂಗೆ ಮೇಡಮ್ ನೋಡಿ ಅವನಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಅವನಿಗೆ ಫೋರ್ಸ್ ಮಾಡೋದಕ್ಕೆ ಇಷ್ಟಪಡಲ್ಲ ವಿಜಿ ಪ್ಲೀಸ್ ಬಾರೋ ಪ್ಲೀಸ್ ಬ್ರೋ ನನ್ನ ಫೋರ್ಸ್ ಮಾಡಿಬಿಡಿ ನನಗೆ ಎಲ್ಲಿಗೆ ಬರೋಕ್ಕೂ ಇಷ್ಟ ಇಲ್ಲ ಬ್ರೋ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಸವಿತಾ ಅಕ್ಕಂಗೂ ವಿಷ ತಿಳಿಸ್ಬಿಡಿ ಸಾರಿ ಹೇಳಿದೆ ಅಂತ ಹೇಳಿ ಆಯ್ತಾ ವಿಜಿ ಬ್ರೋ ಅಲ್ರಪ್ಪ ನೀವು ಹೇಳ್ತೀರಿ ಅವನು ಬಂದರೆ ಅವನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೆಂಗೆ ಅವಳು ಬರಲ್ವಾ ಆ ಗೀತಾ ಮದುವೆಗೆ ಇಲ್ಲ ಇಲ್ಲ ಅಂಕಲ್ ಮದುವೆ ಗೀತಾ ಬರ್ತಾ ಇಲ್ಲ ಅವಳು ಬಂದ್ರೆ ವಿಜಿ ಬರಲ್ಲ ಅಂತಾನೆ ಗೀತಾ ಕರ್ದಿಲ್ಲ ಅಲ್ವಾ ಹೇಗಿದ್ರು ಹೌದು ಸರ್ ಕರ್ದಿಲ್ಲ ಗೀತಾಗ ಬರಬೇಡ ಅಂತ ಹೇಳಿದ್ದೀನಿ ಸರ್
ಅಮ್ಮ ಪ್ಲೀಸ್ ಅಮ್ಮ, ನಾನು ಮದ್ವೆಗೆ ಹೋಗ್ಲೇಬೇಕು, ಕಳ್ಸ್ಕೊಡಮ್ಮ. ಅಮ್ಮ ಎಲ್ಲ ಫ್ರೆಂಡ್ಸು ಹೋಗ್ತಾಯಿದ್ವಿ, ಇನ್ ಮುಂದೆ ನಮ್ಮ ಲೈಫಲ್ಲಿ ಈ ರೀತಿ ಹೋಗೋಕ್ಕಾಗತ್ತಾ? ಆಮೇಲೆ ಎಲ್ರಿಗೂ ಮದ್ವೆ ಆಗೋಗುತ್ತೆ, ಎಲ್ಲರೂ ಬ್ಯುಸಿ ಆಗಿ ಹೋಗ್ತಾರಮ್ಮ, ಯಾರೂ ಸಿಗಲ್ಲ. ಇದೊಂದ್ಸಲ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀನಮ್ಮ. ಪ್ಲೀಸ್, ನೀನೇ ನೋಡ್ದಲ್ಲ ಯೋಗಿ ಬ್ರೋ ಪಾಪ ನಾನ ಎಷ್ಟಲ್ಲ ಕರೆದ್ರು, ನಾನು ಹೋಗಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಇವಳು ಮೊದಲು ಹೋಗಲ್ಲ ಅಂತ ಹೇಳಿದ್ಲು, ರಾಮನಗರ ಅಂತ ಗೊತ್ತಾದ ತಕ್ಷಣ ಹೋಗ್ತೀನಿ ಅಂತ ಕೂತಿದ್ದಾಳಲ್ಲ. ಅಂದ್ರೆ ಇವಳು ಅಲ್ಲಿಗೆ ಹೋದ್ರೆ ಆ ಚಂದ್ರಿಕನ್ನ ಭೇಟಿ ಮಾಡ್ಬೋದು ಅಂತನಾ? ಅಯ್ಯೋ ದೇವ್ರೆ, ಚಂದ್ರಿಕನ್ ಭೇಟಿ ಮಾಡಿದ್ರೆ ಇವಳಿಗೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ, ಹಾಗೇನಪ್ಪ ಗತಿ? ಇಲ್ಲ ಇಲ್ಲ, ಇವಳು ಹೋಗೋದಕ್ಕೆ ನಾನು ಬಿಡಬಾರ್ದು, ಏನಾದರೂ ಮಾಡಿ ತಡಿಲೇಬೇಕು. ಅಮ್ಮ ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ನೀನ್ ಕೇಳಿಸ್ಕೋತಾನೆ ಇಲ್ಲ. ಎಲ್ಲಿದೆ ನಿನ್ ಗಮನ? ಏನೋ ಯೋಚಿಸ್ತಿದ್ದೆ, ಹೇಳು ಏನ್ ಕೇಳ್ದೆ? ಅದೇ ಅಮ್ಮ, ನನ್ನ ಮದ್ವೆ ಕಳ್ಸ್ಕೊಡು ಅಂತ. ನನಗೆ ನೀನ್ ಹೋಗೋದ್ ಇಷ್ಟ ಇಲ್ಲ ಗೀತಾ. ಯಾಕಮ್ಮ? ಎಲ್ಲದಕ್ಕೂ ಕಾರಣ ಹೇಳಕ್ ಆಗಲ್ಲ ಗೀತಾ. ನಾನು ನಿನ್ನ ಕಳಿಸ್ದೆ ನಿನ್ ಖುಷಿನ ಕಿತ್ಕೋತಿದ್ದೀನಿ ಅಂತ ನಿನ್ಗನ್ಸ್ಬೋದು, ಆದ್ರೆ ನಾನು ನಿನ್ ತಾಯಿ ಕಣೆ. ನನಗ್ ನಿನ್ ಖುಷಿಗಿಂತ ನಿನ್ ಒಳ್ಳೇದ್ ಮುಖ್ಯ, ನಿನಗೆ ಒಳ್ಳೇದಾಗ್ಬೇಕು ಗೀತಾ. ನಾನ್ ಮದ್ವೆಗೆ ಹೋಗ್ದಿರೋದಕ್ಕೂ ನನಗೆ ಒಳ್ಳೇದಾಗೋದಕ್ಕೂ ಏನಮ್ಮ ಸಂಬಂಧ? ನಾನಂತೂ ಮದ್ವೆಗೆ ಹೋಗ್ತೀನಮ್ಮ. ಗೀತಾ ನನ್ನ ಮಾತು ಕೇಳು, ನೀನು ಹೋಗೋದ್ ಬೇಡ ಅಷ್ಟೇ. ಇಲ್ಲಮ್ಮ, ನಾನು ಮದ್ವೆಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡೋಗೋಗಿದೆ, ನೀನನ್ನ ತಡಿಬೇಡ. ಸರಿ ಆಯ್ತು, ನನ್ನ ಮಾತು ಮೀರಿ ನೀನು ಹೋಗೋದಾದ್ರೆ ಹೋಗ್ಬಾ. ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ಬೇಡ ಅಮ್ಮ, ನಾನು ಮದ್ವೆಗೆ ಹೋಗೇ ಹೋಗ್ತೀನಿ. ಇಷ್ಟಕ್ಕೂ ಮದ್ವೆಗೆ ಹೋಗ್ಬೇಕೋ ಬೇಡವ ಅನ್ನೋದು ನಾನು ನೀನು ಡಿಸೈಡ್ ಮಾಡೋಕ್ಕಾಗಲ್ಲ. ಫಸ್ಟ್ ನನಗೆ ಪೊಲೀಸವರು ಪರ್ಮಿಷನ್ ಕೊಡಬೇಕು, ನಾನು ಹೋಗಿ ಅವ್ರನ್ನ ಕೇಳ್ಕೊಂಡು ಬರ್ತೀನಿ. ದೇವ್ರೆ, ಯಾವುದೇ ಕಾರಣಕ್ಕೂ ಇವಳಿಗೆ ಪೊಲೀಸವರು ಪರ್ಮಿಷನ್ ಕೊಡಲೇಬಾರ್ದಪ್ಪ. ತಂಗಿಯಮ್ಮ, ಏನಿನ್ನ ಮಗ ಫಾರ್ಮ್ ಹೌಸ್ ಹೋದ ಕೂಡಲೇ ನಾವು ಈ ಮನೇಲೊಂದು ಗ್ರ್ಯಾಂಡಾಗಿ ಪಾರ್ಟಿ ಮಾಡೋಣ ತಂಗಿಯಮ್ಮ. ನನಗೂ ದಿನಪೂರ್ತಿ ನಾಟಕ ಮಾಡಿ ಮಾಡಿ ಸಾಕಾಗೋಗಿದೆ ತಂಗಿಯಮ್ಮ. ಅದು ಎಷ್ಟು ಅಂತ ನಿನ್ನ ಗಂಡ ನೆನೆಸ್ಕೊಂಡು ಅಳ್ತಾ ಕೊಡೋದು ಜಿಗುಪ್ಸೋಟ್ಬಿಟ್ಟಿದೆ ಜೀವನದಲ್ಲಿ. ಶೋರಣ್ಣ, ಆರಾಮಾಗಿ ಪಾರ್ಟಿ ಮಾಡೋಣ. ಆದರೆ ನಾನೊಂದು ಕೆಲಸ ಮಾಡೋದನ್ನ ಮರ್ತೆ. ಏನು? ಗೀತಾ ವಿಜಿ ಕಣ್ಣು ಮುಂದೆ ಪದೇ ಪದೇ ಬರ್ತಾ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಾನೆ. ವಿಜಿಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಫಾರ್ಮ್ ಹೌಸಿಗೆ ಹೋಗ್ಬಾ ಅಂತ ಹೇಳಿತ್ತು. ಈ ಟೈಮಲ್ಲೇ ಅವ್ನ ಫ್ರೆಂಡ್ಸ್ ಬಂದು ಅವನಿಗೆ ಮದ್ವೆಗೆ ಇನ್ವೈಟ್ ಮಾಡಿ ಹೋದ್ರು. ಈಗಲೂ ನಾನು ಅವನಿಗೆ ಫಾರ್ಮ್ ಹೌಸಿಗೆ ಹೋಗ್ಬಾರಪ್ಪ ಅಂದರೆ ಅದು ತಪ್ಪಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಂದೆರಡು ಸಲ ಮದ್ವೆಗೆ ಹೋಗ್ಬಾರಪ್ಪ ಅಂತ ಒತ್ತಾಯ ಮಾಡದೆ ಹೋದರೆ ಅದು ಸರಿ ಹೋಗಲ್ಲ ಅಣ್ಣ. ವಿಜಿಗೆ ಅನ್ನಿಸ್ಬೋದಲ್ವಾ, ಗೀತಾ ಮದುವೆಗೆ ಬರ್ತಾ ಇದ್ದಾಳೆ ಅಂತ ಅಂದ್ಕೊಂಡು ನಾನು ಅವನನ್ನ ಮದ್ವೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ. ಎಲ್ಲೋ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ನಾನೇ ಟ್ರೈ ಮಾಡ್ತಾ ಇದ್ದೀನಿ ಅಂತ ಮುಂದೊಂದು ದಿನ ಅವನಿಗೆ ಅನ್ನಿಸ್ಬೋದು. ಅದಕ್ಕೆ ಈ ಟ್ರ್ಯಾಕನ್ನ ನಾನು ಬೇರೆ ರೀತಿಲೇ ಹ್ಯಾಂಡಲ್ ಮಾಡ್ಬೇಕಣ್ಣ. ಈಗ ಏನ್ ಮಾಡ್ಬೇಕು ಅಂತಿದೀಯ ನೀನು? ಐ ಆಮ್ ಡ್ಯಾಮ್ ಶೋರ್ ನಾನು ಅವನನ್ನ ಹೋಗು ಅಂದ್ರೂ ಅವನು ಹೋಗೋದಿಲ್ಲ. ಯಾಕಂದ್ರೆ ಈ ಮದ್ವೆ ಪ್ರೀತಿ ಇದ್ರಲ್ಲೆಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾನೆ. ಮೋರ್ ಓವರ್ ಅವನು ಒಂಟಿಯಾಗಿರ್ಬೇಕು ಅಂತ ಬಯಸ್ತಾ ಇದ್ದಾನೆ. ಹೀಗಿರುವಾಗ ಫ್ರೆಂಡ್ಸು ನೆಂಟರು ಇದ್ಯಾವುದ್ರಲ್ಲೂ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಸರಿ, ಈಗೇನು ಹೇಳ್ತೀನಿ ನೀನು ವಿಜಿಗೆ? ವೆರಿ ಸಿಂಪಲ್ ಅಣ್ಣ, ನಾನು ಅವನ್ನ ಕರೆದು ಕಂದ ಮದ್ವೆಗೆ ಹೋಗ್ಬಾರು ಅಂತೀನಿ. ಅವನು ಹೋಗೋದಿಲ್ಲ ಅಮ್ಮ ಅಂತಾನೆ. ನಾನು ಒಂದೆರಡು ಸಲ ಒತ್ತಾಯ ಮಾಡೋ ಹಾಗೆ ನಾಟಕ ಮಾಡ್ತೀನಿ, ಅವನು ಇಲ್ಲ ಇಲ್ಲ ನಾನು ಹೋಗೋದಿಲ್ಲ ಅಂತಾನೆ. ಅಲ್ಲಿಗೆ ನಾನು ಅವನನ್ನ ಒತ್ತಾಯ ಮಾಡಲಿಲ್ಲ ಅಂತಲೂ ಆಗೋದಿಲ್ಲ, ಅವನು ಮದ್ವೆಗೆ ಹೋಗೋದು ಇಲ್ಲ. ಮುಂದೆ ನನ್ನ ಮೇಲೆ ಅನುಮಾನನೂ ಬರೋದಿಲ್ಲ. ಪ್ಲಾನ್ ಏನು ಸೂಪರ್ ಆಗಿದೆ. ಆದರೆ ಅಕಸ್ಮಾತ್ತಾಗಿ ಇವನು ನಾನು ಮದ್ವೆಗೆ ಹೋಗ್ತೀನಿ ಅಂತಂದ್ರೆ ಏನು ಮಾಡ್ತೀಯ? ಅವನ ಫ್ರೆಂಡ್ಸ್ ಎಲ್ಲ ಮದುವೆ ಮನೇಲಿ ಸೇರಿಕೊಂಡು ಇವನು ತಲೆ ತಿಂದರೆ
ಗೀತಾ ತುಂಬ ಒಳ್ಳೆ ಒಳ್ಕಣ ಅಂತ ಬ್ರೈನ್ ವಾಶ್ ಮಾಡಿದ್ರೆ ನಮಗೆ ತುಂಬ ಕಷ್ಟ ಆಗುತ್ತಲ್ಲ ತಂಗೆವ. ಹಂಗಾಗಿ ಅವನು ಮದುವೆಗೆ ಹೋಗೋದು ನನಗಷ್ಟು ಇಷ್ಟ ಇಲ್ಲ ತಂಗೆವ. ನೀನೀಗ ಹೋಗು ಮಗನೆ ಅಂತ ಒತ್ತಾಯ ಮಾಡೋದು, ಅವನು ಆಯ್ತಮ್ಮ ಅಂತ ಹೋಗೋದು ಬೇಕಾ? ಒಪ್ಕೊಳ್ಳಲ್ಲ. ನಾನು ಅವನಿಗೆ ಫಾರ್ಮ್ ಹೌಸಿಗೆ ಹೋಗ್ಬಾ ಅಂತ ಹೇಳಿದ್ದೀನಿ. ನನ್ನ ಮಗ ನಾನಿಗೆ ಈ ಚಿದ್ಗೆರೆನ ದಾಟೋದಿಲ್ಲ. ವಿಜಿ, ವಿಜಿ! ಅಲ್ಲ ಅಲ್ಲ ಏ ತಂಗೆಮ್ಮ, ಏನು ಪ್ರಾಬ್ಲಮ್ ಆಗಲ್ಲಲ್ಲ? ಏನು ಪ್ರಾಬ್ಲಮ್ ಆಗುತ್ತಣ್ಣ, ಏನು ಪ್ರಾಬ್ಲಮ್ಮೂ ಆಗೋದಿಲ್ಲ. ನೀನು ಸ್ವಲ್ಪ ಸುಮ್ಮನಿರು. ವಿಜಿ!